ಶಿರೂರು ಮಠದ 31ನೇ ಯತಿಯಾಗಿ ವೇದವರ್ಧನ ತೀರ್ಥರು ಪಟ್ಟಾಭಿಷಿಕ್ತರಾಗಿದ್ದಾರೆ. ಶಿರೂರು ಮಠದ ದ್ವಂದ್ವ ಮಠವಾದ ಸೋದೆ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ನೂತನ ಯತಿಯ ನಾಮಧೇಯ ಘೋಷಿಸಿದ್ದಾರೆ. ಈ ಮೂಲಕ ಕಳೆದ ಕೆಲವು ಸಮಯಗಳಿಂದ ಚರ್ಚೆಗೆ ಗ್ರಾಸವಾಗಿದ್ದ ನೂತನ ಪೀಠಾಧಿಪತಿಯ ವಿಚಾರ ತೆರೆ ಕಂಡಿದೆ. ಅಕ್ಷಯ ತೃತೀಯ ಶುಭ ದಿನದಂದು ದ್ವಂದ್ವ ಮಠಾಧೀಶ ಸೋದೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಶಿರೂರು ಮೂಲ ಮಠದಲ್ಲಿ ನೂತನ ಯತಿಗೆ ನಾಮಕರಣ ಮಾಡಿ ಶಿರೂರು ಮಠದ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷೇಕ ನಡೆಸಿದರು. ಇನ್ನು ಮಧ್ಯಾಹ್ನ 12:35 ರ ಸುಮೂರ್ತದಲ್ಲಿ ಸೋದೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಶಿರೂರು ಮಠದ ಉಪಾಸ್ಯಮೂರ್ತಿ ಸಹಿತ ಸಾಲಿಗ್ರಾಮವನ್ನು ಇರಿಸಿಕೊಂಡಿದ್ದ ನೂತನ ಯತಿಗೆ ಪಟ್ಟಾಭಿಷೇಕ ಅಂಗವಾಗಿ ಅಭಿಷೇಕ ಕಾರ್ಯ ನೆರವೇರಿಸಿದರು. ಮಧ್ವಾಚಾರ್ಯರಿಂದ ಪ್ರವರ್ತಿತವಾದಂತಹ ವಾಮನತೀರ್ಥರ ಪರಂಪರೆಯ ಶಿರೂರು ಮಠಕ್ಕೆ ನೂತನ ಪೀಠಾಧಿಪತಿಯನ್ನಾಗಿ ನಾವು ಇವತ್ತು ಪಟ್ಟಾಭಿಷೇಕವನ್ನು ಮಾಡಿದ್ದೇವೆ. ನೂತನ ಯತಿಗಳಿಗೆ ನಾವು ಇವತ್ತು ಶ್ರೀ ವೇದವರ್ಧನ ತೀರ್ಥರು ಅಂತ ನಾಮಕರಣವನ್ನು ಮಾಡಿದ್ದೇವೆ. ಶ್ರೀ ವೇದವರ್ಧನ